ಇಂಪ್ಲಿಮೆಂಟ್ ಆಗ್ತದೆ ಹೇಗೆ ಜನ ವ್ಯಾಪಾರಸ್ಥರು ಸಾಕಷ್ಟು ಅಸಮಾಧಾನ ತೋರ್ಕೊಳ್ತಾ ಇದ್ದಾರೆ. ನಾವು ಕೂಡ ಈ ಮೈಕ್ರೋ ಕಂಟೈನ್ಮೆಂಟ್ ಜೋನ್ ಅನ್ನ ಮಾಡ್ಲಿಕ್ಕೆ ನಾವು ಸಲಹೆ ಕೊಟ್ಟಿದ್ದೇವೆ. ಎಂಟೈರ್ ಲಾಕ್ಡೌನ್ ಇಸ್ವಿಯಲ್ಲಿ ಏನಿತ್ತು ಅಂತಂದ್ರೆ ಮಾರ್ಚ್ 20-21 ಏಪ್ರಿಲ್ ಮಾರ್ಚ್ 20ರಲ್ಲಿ ದೇಶದ ಒಂದು ಮೆಡಿಕಲ್ ವ್ಯವಸ್ಥೆಗಳು ಇನ್ನೂ ಇಕ್ವಿಪ್ ಆಗಿರಲಿಲ್ಲ ಮತ್ತು ವ್ಯಾಕ್ಸಿನೇಷನ್ ಇರಲಿಲ್ಲ. ಹೀಗಾಗಿ ಈಗ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಅನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನ ಎಲ್ಲ ರಾಜ್ಯಗಳಿಗೂ ನಾವು ಸ್ಪಷ್ಟಪಡಿಸಿದ್ದೇವೆ. ಸ್ಮಾಲ್ ಕಂಟೈನ್ಮೆಂಟ್ ಝೋನ್ ಮಾಡಬೇಕು, ಅಲ್ಲಿ ಎಲ್ಲಿ ಆಗಿದೆ ಬಹಳ ಜಾಸ್ತಿ ಎಲ್ಲಿಯಾದರೂ ಆದರೆ ಅಲ್ಲಿ ಒಂದು ಸ್ಮಾಲ್ ಕಂಟೈನ್ಮೆಂಟ್ ಝೋನ್ ಮಾಡಬೇಕು ಮತ್ತು ಟ್ರ್ಯಾಕ್ ಮಾಡುವಂಥದ್ದು ಟ್ರೇಸಿಂಗ್ ಅಂಡ್ ಟ್ರ್ಯಾಕಿಂಗ್ ಬಗ್ಗೆ ಹೆಚ್ಚು ಆಗ್ರಹ ಕೊಡಬೇಕು ಅನ್ನುವಂಥದ್ದು ಭಾರತ ಸರ್ಕಾರದ ಅಲ್ಲ. ಈಗ 2 ವಾರ ಆಗಿದೆ, ನನಗೆ ಮುಖ್ಯಮಂತ್ರಿಗಳು ಹೇಳಿದ್ದು ಈ ಶುಕ್ರವಾರ ನಾವು ರಿವ್ಯೂ ಮಾಡ್ತೀವಿ, ಗುರುವಾರ ಶುಕ್ರವಾರ ಮೊದಲು ನಾವು ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗನ್ಸೋದು, ನನ್ನ ವೈಯಕ್ತಿಕ ಅನಿಸಿಕೆ, ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈಗ ಸಲಹೆ ಕೊಡ್ತಾ ಇಲ್ಲ. ನನ್ನ ವೈಯಕ್ತಿಕ ಅನಿಸಿಕೆ, ವೀಕೆಂಡ್ ಕರ್ಫ್ಯೂನೂ ರಿಲ್ಯಾಕ್ಸ್ ಮಾಡಬೇಕು. ಏನು ನಿಯಮಗಳಿದೆ ಆ ನಿಯಮಗಳನ್ನು ಜನನೂ ಪಾಲನೆ ಮಾಡಬೇಕು, ಸರ್ಕಾರನೂ ಅದನ್ನು ಎನ್ಫೋರ್ಸ್ ಮಾಡಿಸೋಕ್ಕೆ ಪ್ರಯತ್ನ ಮಾಡಬೇಕು. ವೀಕೆಂಡ್ ಕರ್ಫ್ಯೂ ಅಗತ್ಯ ಇಲ್ಲ, ಯಾಕಂದರೆ ಎಕಾನಮಿ ಕೂಡ ನಡಿಬೇಕು ಮತ್ತು ಈಗ ಸಾಕಷ್ಟು ವ್ಯಾಕ್ಸಿನೇಷನ್ನು ಮತ್ತು ನಮ್ಮ ಮೆಡಿಕಲ್ ಫೆಸಿಲಿಟಿ, ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲೇ ನೋಡ್ರಿ, ಎಲ್ಲ ತಾಲೂಕಿನಲ್ಲಿಯೂ ಸಹಿತ ಕಳೆದ ವರ್ಷ ಆದಾಗಿನಿಂದ ಎಲ್ಲ ತಾಲೂಕಿನಲ್ಲಿಯೂ ಸಹಿತ ನಾವು ಈಗ ನಮ್ಮ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿದ್ವಿ, ಸ್ಥಳೀಯವಾಗಿ ಆಕ್ಸಿಜನ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಸ್ಪೇನಲ್ಲಿ ಮಾಸ್ಕ್ ಪ್ರತಿಯೊಬ್ಬರ ಜವಾಬ್ದಾರಿ ಏನಾದರೂ ನಿರ್ಧಾರ ತೆಗೆದುಕೊಳ್ಳೋಕೆ ಎಲ್ಲಿ ಮಾಡಿದ್ದಾರೆ? ಸ್ಪೇನಲ್ಲಿ ಮಾಡಿದ್ದಾರೆ ನೋಡ್ರಿ. ಒಂದು ಅಲ್ಲಿನ ಜನಸಂಖ್ಯೆ ಕಮ್ಮಿ, ನಮ್ಮದು ಜನಸಂಖ್ಯೆ ಜಾಸ್ತಿ, ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಸರ್ಕಾರ ಇದನ್ನು ಎನ್ಫೋರ್ಸ್ ಮಾಡೋದಕ್ಕೆ ಮತ್ತು ಎನ್ಕರೇಜ್ ಮಾಡೋದಕ್ಕೆ, ಬೋತ್ ಎನ್ಫೋರ್ಸಿಂಗ್ ಆ್ಯಂಡ್ ಎನ್ಕರೇಜಿಂಗ್, ವಿ ಫೀಲ್ ಆ್ಯಸ್ ಎ ವೆಲ್ಫೇರ್ ಸ್ಟೇಟ್ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗೌರ್ಮೆಂಟ್, ದ ವೇರಿಯಸ್ ಗೌರ್ಮೆಂಟ್ಸ್ ರಾದರ್, ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಸೊ ಹಾಗಾಗಿ ಮಾಸ್ಕ್ಗಳನ್ನು ನಾವೇನು ಕೊಡ್ತಾ ಇಲ್ಲ, ವ್ಯಾಕ್ಸಿನೇಷನ್ನು ಮತ್ತು ಮೆಡಿಕೇಷನ್ನನ್ನು ನಾವು ಮಾಡ್ತಾ ಇದ್ದೀವಿ.